ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಹರೀಶ್ ನಾಗರಾಜ್, ಇದು ಕನ್ನಡ ನಾಡಿ. ಅಂತೂ ಇಂತೂ ಸಂಕ್ರಾಂತಿ ಹಬ್ಬ ಮುಗಿತು, ಸುಗ್ಗಿ ಮುಗಿದ ಮೇಲೆ ಮಗದೊಂದು ಸುಗ್ಗಿಗೆ ಎಲ್ಲರೂ ಕೂಡ ರೆಡಿಯಾಗ್ತಿದ್ದಾರೆ. ಅಂದ್ರೆ ಅರ್ಥ ಇನ್ನೊಂದೇ ದಿನ, ಬೆಳಗ್ಗೆ ಆಯಿತು ಅಂದರೆ ಲಸಿಕೆ ಸುಗ್ಗಿ ಶುರುವಾಗುತ್ತೆ. ನಾಳೆಯಿಂದ ಇಡೀ ದೇಶಕ್ಕೆ ವೈರಸ್ ಕಿಲ್ಲಿಂಗ್ ಲಸಿಕೆ ಎಲ್ಲವೂ ರೆಡಿ. ಚುಚ್ಚುಮದ್ದೊಂದೇ ತಗೊಳ್ಳೋದು ಬಾಕಿ. ವ್ಯಾಕ್ಸಿನ್ ಇದು ಯಾರಿಗೆ ಹೇಗೆ ಯಾವಾಗ? ಅತಿ ದೊಡ್ಡ ನೆಟ್ವರ್ಕ್, ಅತಿ ದೊಡ್ಡ ಕವರೇಜ್ ಲಸಿಕಾ ಕೇಂದ್ರಗಳಿಂದ. ನ್ಯೂಸ್ 18 ನ ಗ್ರೌಂಡ್ ರಿಪೋರ್ಟ್ ಈ ಹೊತ್ತಿನ ಸ್ಪೆಷಲ್. ಇದು ವಿಡೇ ಕೌಂಟ್ಡೌನ್. ದೇಶದಾದ್ಯಂತ ನಾಳೆ ಕೊರೋನಾ ಲಸಿಕೆ ಅಭಿಯಾನ ಶುರುವಾಗ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಈಗಾಗಲೇ ನಿಗದಿ ಮಾಡಿರೋ ಹಾಗೆ, ಇದೀಗ ಬರ್ತಿರುವಂತಹ ಸುದ್ದಿ, ದೇಶದ 3600 ಕೇಂದ್ರಗಳಲ್ಲಿ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಎರಡೂ ಲಸಿಕೆಯನ್ನು ಕೊಡ್ತಾರೆ. ಪ್ರತಿ ಕೇಂದ್ರದಲ್ಲೂ 100 ಮಂದಿಗೆ ಲಸಿಕೆ ಕೊಡ್ತಾರೆ. ಅಂದರರ್ಥ 3600 ಅಂದರೆ 360,000. ಸೊ ಬೆಳಗ್ಗೆ 10:30 ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಆ ತತ್ಕ್ಷಣ ಎಲ್ಲ ಕಡೆ ದೇಶದಾದ್ಯಂತ ಕೊರೋನಾ ವಾರಿಯರ್ಸ್ಗೆ ಲಸಿಕೆ ನೀಡುವಂಥ ಕೆಲಸ ಶುರುವಾಗುತ್ತೆ. ಈಗಾಗಲೇ ಎಲ್ಲ ಕಡೆ ಲಸಿಕೆ ತಲುಪ್ತಾ ಇದೆ. ಲಸಿಕೆ ಅಭಿಯಾನದಲ್ಲಿ ಸಮಸ್ಯೆ ಆದಲ್ಲಿ 1075 1075, ಇದು ದೇಶದಾದ್ಯಂತ ಕೊಟ್ಟಿರುವ ಏಕೈಕ ನಂಬರ್. ಅಂದರೆ ಒಂದು ದೇಶ ಒಂದು ಸಹಾಯವಾಣಿ. ಸೊ ಹಾಗಾಗಿ 1075 ಸಹಾಯವಾಣಿಗೆ ಕರೆ ಮಾಡ್ಬೋದು. ಯಾರು ಬೇಕಾದರೂ ಏನೋ ಪ್ರಾಬ್ಲಮ್ ಆಗ್ತಿದ್ರೆ, ಅದ್ರ ಬಗ್ಗೆ ಏನಾದ್ರು ಹೇಳಬೇಕು ಅಂದರೆ, ಯಾವುದೇ ಅಡ್ರೆಸ್ ಮಾಡಬೇಕು ಅಂದರೂ ಕೂಡ ಈ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡಿ. ನಿಮ್ಮೆಲ್ಲರ ಗಮನಕ್ಕೆ 1075 1075. ಇನ್ನು ಬೆಂಗಳೂರು ಕಥೆಗೆ ಬರ್ತೀನಿ. ಬೆಂಗಳೂರಿನಲ್ಲಿ ನಾಳೆ 8 ಕೇಂದ್ರಗಳಲ್ಲಿ ಲಸಿಕೆಯನ್ನು ಹಾಕ್ತಾರೆ. ಪ್ರತಿ ಕೇಂದ್ರದಲ್ಲೂ ಕೂಡ 100 ಜನರಿಗೆ ಲಸಿಕೆಯನ್ನು ಹಾಕಲಾಗುತ್ತೆ. 8 ಕೇಂದ್ರ 8 100 ಅಂದರೆ ನಾಳೆ ಒಂದಿನ ಬೆಳಗ್ಗೆ ಸಂಜೆ ತನಕ 800 ಜನರಿಗೆ ಈ ಲಸಿಕೆಯನ್ನು ಹಾಕಲಾಗುತ್ತೆ. ಬೆಂಗಳೂರಿನಲ್ಲಿರುವಂಥ ದಾಸಪ್ಪ ಆಸ್ಪತ್ರೆಯಿಂದ ಆ 8 ಕೇಂದ್ರಗಳಿಗೆ ಚುಚ್ಚುಮದ್ದು ರವಾನೆ ಕೂಡ ಮಾಡಿದ್ದಾರೆ ಈಗಾಗಲೇ. ಎಲ್ಲೆಲ್ಲಿ? ವಿಕ್ಟೋರಿಯಾ ಆಸ್ಪತ್ರೆ, KC ಜನರಲ್ ಆಸ್ಪತ್ರೆ, ಸೆಂಟ್ ಜಾನ್ ಆಸ್ಪತ್ರೆ, CV ರಾಮನ್ ನಗರ, ಜಯನಗರ ಸರ್ಕಾರಿ ಆಸ್ಪತ್ರೆ ಮತ್ತು ಮಲ್ಲಸಂದ್ರದ ಆರೋಗ್ಯ ಕೇಂದ್ರ, ಇಷ್ಟು ಕಡೆ ನಾಳೆ ಈಗಾಗಲೇ ನಿಗದಿಪಡಿಸಿರುವ ಹಾಗೆ ಆ ಎಲ್ಲರಿಗೂ ಕೂಡ ಈ ಲಸಿಕೆಗಳು ಸಿಗ್ತಾ ಹೋಗುತ್ತೆ. ಈ ಲಸಿಕೆಯನ್ನು ಕೊಡಮಾಡಲಾಗುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ನಾಳೆ 8 ಕಡೆ ಈ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಈ ಲಸಿಕೆಗಳನ್ನು ಹಾಕ್ತಾರೆ. ಸೊ ಹಾಗಾಗಿ ಬೆಳಗ್ಗೆ ನರೇಂದ್ರ ಮೋದಿಯವರು ಇದಕ್ಕೆ ಚಾಲನೆ ಕೊಟ್ಟ ನಂತರದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಪ್ರತಿ ಕೇಂದ್ರದಲ್ಲಿ 100 ಜನರಿಗೆ, 8 ಕೇಂದ್ರ, ಹಾಗಾಗಿ 800 ಜನರಿಗೆ ನಾಳೆ ಕೊರೋನಾ ಲಸಿಕೆಯನ್ನು ಹಾಕ್ತಾರೆ. ದೇಶದಾದ್ಯಂತ 3600 ಕೇಂದ್ರದಲ್ಲಿ, ಬೆಂಗಳೂರಿನಲ್ಲಿ 8 ಕೇಂದ್ರದಲ್ಲಿ ಲಸಿಕೆಯನ್ನು ಹಾಕಲಾಗುತ್ತೆ. ಹಾಗಾಗಿ ಆ ಎಲ್ಲ 8 ಕೇಂದ್ರಗಳಿಗೆ ಈಗಾಗಲೇ ಲಸಿಕೆಗಳು ತಲುಪಾಯಿತು. ಬೆಂಗಳೂರಿನ ಹಬ್ ಏನಪ್ಪ ಅಂದರೆ ಈ ಲಸಿಕೆಗಳನ್ನು ಇಡೋದಕ್ಕೆ ದಾಸಪ್ಪ ಆಸ್ಪತ್ರೆ. ಅಲ್ಲಿಂದ ಈಗ ಎಲ್ಲ ಕಡೆ ನೀವು ಬಲಭಾಗದಲ್ಲಿ ನೋಡ್ತಾ ಇರೋದು ದಾಸಪ್ಪ ಆಸ್ಪತ್ರೆಯಲ್ಲಿ ಸ್ಟಾಕ್ ಆಗಿರುವಂಥ ಎಲ್ಲ ಲಸಿಕೆಗಳು. ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆ, KC ಜನರಲ್ ಆಸ್ಪತ್ರೆ ಮತ್ತು CV ರಾಮನಗರ, ಜಯನಗರ ಜಿಲ್ಲಾಸ್ಪತ್ರೆ, ಮಲ್ಲಸಂದ್ರದ ಆಸ್ಪತ್ರೆ ಮತ್ತು ಸೆಂಟ್ ಜಾನ್ ಆಸ್ಪತ್ರೆ, ಈ ಎಲ್ಲ ಆಸ್ಪತ್ರೆಗಳಿಗೆ ಈಗಾಗಲೇ ಎಷ್ಟು ಬೇಕು ಪ್ಲ್ಯಾನ್ ಮಾಡಿರುವ ಹಾಗೆ ಅದನ್ನು ಸರಬರಾಜು ಮಾಡಿದ್ದಾರೆ. ಈಗ ಅಲ್ಲೆಲ್ಲ ಇಟ್ಕೊಂಡಿದ್ದಾರೆ. ವೇಟಿಂಗ್ ಕೌಂಟ್ಡೌನ್ ಶುರುವಾಯಿತು. ನಾಳೆ ಬೆಳಗ್ಗೆ 10:30 ನರೇಂದ್ರ ಮೋದಿಯವರು ಇದಕ್ಕೆ ಚಾಲನೆ ಕೊಟ್ಟ ತತ್ಕ್ಷಣ ದೇಶದಾದ್ಯಂತ ಚುಚ್ಚುಮದ್ದನ್ನು ಹಾಕಕ್ಕೆ ಶುರು ಮಾಡ್ತಾರೆ. 0.5 ml ಪ್ರತಿಯೊಬ್ಬರಿಗೂ ಕೂಡ. 1 vial ಅಂದರೆ ಆ ಗ್ಲಾಸ್ ಬಾಟಲ್ ಇರುತ್ತಲ್ಲ, ಅದು ಪೌಡರ್ ಆದರೂ ಅಷ್ಟೇ, ಲಿಕ್ವಿಡ್ ಆದರೂ ಅಷ್ಟೇ, ವಯಲ್ ಅಂತೀವಿ, VIAL. ಸೊ ಹಾಗೆ ಆ ವಯಲ್ ಇರುವಂಥ 10 ml ಇರುತ್ತೆ. 0.5 ಒಬ್ಬರಿಗೆ ಅಂದರೆ 1 vial ಅದು 20 ಜನಕ್ಕೆ ಕೊಡ್ಬೋದು ನೋಡಪ್ಪ. ಸೊ ಹಾಗೆ 0.5 ml ಒಂದು ಡೋಸ್. ಇನ್ನು ಇದ್ರ ಬಗ್ಗೆ BBMP ಆಯ್ತಿರೋದಂಥ ಮಂಜುನಾಥ್ ಪ್ರಸಾದ್ ಅವರು ಕೂಡ ಮಾತಾಡಿದ್ರು. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಅವ್ರ ಜೊತೆ ಮಾತಾಡ್ಸಿದ್ದಾರೆ, ಬನ್ನಿ ನೋಡೋಣ. ಓ ಟಿ ಯು ಆಶಿಕ್, ಬಹುನಿರೀಕ್ಷಿತ ಲಸಿಕೆ ವ್ಯಾಕ್ಸಿನ್ ನಾಳೆಯಿಂದ ಹಂಚಿಕೆ ಆಗ್ತಾ ಇರುವಂಥದ್ದು ಏನಿಲ್ಲ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನ್ಯೂಸ್ 18 ಕನ್ನಡ ಜೊತೆ ಇವತ್ತು BBMP ಕಮಿಷನರ್ ಆಗಿರುವಂಥ ಮಂಜುನಾಥ್ ಪ್ರಸಾದ್ ಅವರು, ಇದರನ್ನೇ ಮಾತಾಡ್ಸೋಣ. ಸರ್, ನಾಳೆ ವ್ಯಾಕ್ಸಿನ್ ಹಂಚಿಕೆ ಆಗ್ತಿರುವಂಥದ್ದು ಇದನ್ನ ನಾಳೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು 10:00 ಇನಾಗ್ರೇಷನ್ ಮಾಡ್ತಾರೆ. 10:00 ಸೈಮಲ್ಟೇನಿಯಸ್ ಆಗಿ ಬೆಂಗಳೂರು ನಗರದಲ್ಲೂ ಸಹ 8 ಕಡೆ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಈ 8 ಕಡೆ ಇಲ್ಲಿ ಅಂದರೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲು, ಇಲ್ಲಿ ಸಿ ವಿ ರಾಮನ್ ನಗರ್ ಜನರಲ್ ಹಾಸ್ಪಿಟ್ಲ್ ಇದೆ, KC ಜನರಲ್ ಹಾಸ್ಪಿಟ್ಲು ಒಂದು, ಜಯನಗರ ಜನರಲ್ ಹಾಸ್ಪಿಟ್ಲು, ಸೆಂಟ್ ಜಾನ್ಸ್ ಹಾಸ್ಪಿಟಲ್ಸ್ ಇದೆ, ಆಮೇಲೆ ಮಲ್ಲಸಂದ್ರ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ,
ಇದರ ಜೊತೆಗೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜು ಮತ್ತು ಯಲಹಂಕಹ ಜನರಲ್ ಹಾಸ್ಪಿಟ್ಲು. ಸೊ ಒಟ್ಟು 8 ಕಡೆ ನಾಳೆ ಉದ್ಘಾಟನೆ ಆಗುತ್ತೆ. ಪ್ರತಿಯೊಂದು ಸೆಂಟ್ರಲ್ಲೂ 100 ಜನಕ್ಕೆ ವ್ಯಾಕ್ಸಿನ್ ಅನ್ನು ಕೊಡ್ತೇವೆ. ಅಂದರೆ 800 ಜನಕ್ಕೆ ನಾಳೆ ಆಗುತ್ತೆ. 10:30 ಶುರು ಆದ ಅಂದರೆ ಸಾಯಂಕಾಲ 5 ಗಂಟೆವರೆಗೂ ಇದಾಗುತ್ತೆ. ಸೋಮವಾರ ದಿನ ಇನ್ನು ಮಿಕ್ಕ ಏನು ಹೆಲ್ತ್ ಕೇರ್ ವರ್ಕರ್ಸ್ ಇದ್ದಾರೆ ಅವರಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ 760 ಲೊಕೇಶನ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಇದೇ ಥರ ಲೊಕೇಶನ್ಸ್ಗಳನ್ನು ಆ 760 ಲೊಕೇಶನ್ಸ್ಗಳಲ್ಲೂ ಸಹ ನಾವು ಏನು ಬೇಕು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾರು ಬೆನಿಫಿಷರೀಸ್ ಇದ್ದಾರೆ ಅವ್ರಿಗೆ ಬಂದಾಗ ವೇಟಿಂಗ್ ರೂಮ್ ಆದಮೇಲೆ ಅವರಿಗೆ ಅವರ ಐಡೆಂಟಿಟಿಯನ್ನು ಚೆಕ್ ಮಾಡೋದಕ್ಕೋಸ್ಕರ ಅಲ್ಲಿ ಇನಿಷಿಯಲ್ ಒಂದು ಇದಿರುತ್ತೆ, ರೂಮ್ ಇರುತ್ತೆ. ಆಮೇಲೆ ನಂತರ ವ್ಯಾಕ್ಸಿನೇಷನ್ ರೂಮು, ವ್ಯಾಕ್ಸಿನೇಷನ್ ಆದಮೇಲೆ ಅಬ್ಸರ್ವೇಷನ್ ರೂಮ್ ಅಂತ ಇರುತ್ತೆ. ಅಬ್ಸರ್ವೇಷನಲ್ಲಿ ಯಾರಿಗಾದರೂ ಸೈಡ್ ಎಫೆಕ್ಟ್ಸು ಈ ಥರದ್ದು ಏನಾದರೂ ಆದ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋವಂಥಕ್ಕೆ ಏನು ಬೇಕು ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಪ್ರಕಾರ ಟ್ರೀಟ್ಮೆಂಟ್ ಮಾಡೋದಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಪ್ರತಿಯೊಂದು ಸೆಂಟರ್ಗೂನು ಎಲ್ಲಿ ವ್ಯಾಕ್ಸಿನೇಷನ್ ಆಗುತ್ತೆ ಅಲ್ಲೇ ಅದು ಟ್ರೀಟ್ಮೆಂಟ್ ಸೆಂಟರ್ ಇರುತ್ತೆ. ಕೆಲವು ಟೈಮಲ್ಲಿ ಬೇರೆ ಕಡೆಗೂ ಇದು ಮಾಡಿದ್ದಾರೆ. ನಮ್ಮ ಉದಾಹರಣೆಗೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, 148 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ. ಅಲ್ಲಿ ಒಂದು ವೇಳೆ ಏನಾದರೂ ಅಡ್ವರ್ಸ್ ಎಫೆಕ್ಟ್ ಆದರೆ ಅದನ್ನು ಒಂದು ಹಾಸ್ಪಿಟಲ್ಗೆ ಅಟ್ಯಾಚ್ ಮಾಡಿರ್ತೇವೆ. ಅದಕ್ಕೆ ಅಂದರೆ ಒಂದು ಆಂಬ್ಯುಲೆನ್ಸು ಮತ್ತು ಹಾಸ್ಪಿಟಲ್ ಅಟ್ಯಾಚ್ ಆಗಿರುತ್ತೆ. ಆ ಥರದ್ದೇನಾದರೂ ಅಡ್ವರ್ಸ್ ಎಫೆಕ್ಟ್ ಆದ ಅಂದರೆ ಅಂಥವ್ರಿಗೆ ಇದರಲ್ಲಿ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಈಗ ನಮಗೆ ಬಂದಿರುವಂಥದ್ದು ಕೋವಿಶೀಲ್ಡ್ ವ್ಯಾಕ್ಸಿನ್ನು, ಎರಡನೇ ಡೋಸು ಸಹ ಕೋವಿಶೀಲ್ಡ್ ವ್ಯಾಕ್ಸಿನನ್ನೇ ಕೊಡಬೇಕು. ಆಮೇಲೆ ನೆಕ್ಸ್ಟು ನಾವು ಈಗ ಕೊಡ್ತಾ ಇರೋದು ಹೆಲ್ತ್ ಕೇರ್ ವರ್ಕರ್ಸ್ಗೆ. ನೆಕ್ಸ್ಟು ಫ್ರಂಟ್ ಲೈನ್ ವರ್ಕರ್ಸ್ ಅವ್ರು ಯಾರಿದ್ದಾರೆ ಅವ್ರದ್ದು ಡೇಟಾ ಎಂಟ್ರಿ ಮಾಡೋದಕ್ಕೆ ಇವತ್ತು ಬೆಳಗ್ಗೆ ಮುಖ್ಯ ಕಾರ್ಯದರ್ಶಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. 24ನೇ ತಾರೀಕೊಳಗಡೆ ನಾವು ಕಂಪ್ಲೀಟ್ ಡೇಟಾ ಎಂಟ್ರಿಯನ್ನು ಮಾಡ್ತೇವೆ. ಅದರಲ್ಲಿ BBMP ಎಲ್ಲ ಸಿಬ್ಬಂದಿಗಳು ಬರ್ತಾರೆ, ಪೊಲೀಸ್ ಇಲಾಖೆಯ ಸಿಬ್ಬಂದಿ ಬರ್ತಾರೆ, ಆಮೇಲೆ BSSB ಅವರು ಬರ್ತಾರೆ. ಇದನ್ನು 24ನೇ ತಾರೀಕೊಳಗಡೆ ಮಾಡ್ತೇವೆ. ಬಟ್ ಅವರಿಗೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತೇವೆ ಅನ್ನೋದನ್ನು ಅದನ್ನು ವ್ಯಾಕ್ಸಿನ್ನು ಮತ್ತು ಇದನ್ನು ಕಳಿಸಾದ ಮೇಲೆ ರಾಜ್ಯ ಸರ್ಕಾರ ತಿಳಿಸುತ್ತೆ, ಅದ್ರ ಪ್ರಕಾರ ಮಾಡ್ತೇವೆ. ಥರ್ಡ್ ಫೇಸ್ಗೆ ಬಂದಾಗ 50 ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಸಹ ವ್ಯಾಕ್ಸಿನನ್ನು ಕೊಡ್ತೇವೆ. ಆ ಟೈಮಲ್ಲಿ ಬಹುಶಃ 760 ಲೊಕೇಶನ್ಸ್ ಸಾಕಾಗೋದಿಲ್ಲ. ಈಗ ಆಲ್ರೆಡಿ ನಾವು ಕಾಲೇಜಸ್ಗಳನ್ನು ಎಲ್ಲೆಲ್ಲಿ ತಗೋಬೇಕು ಅಂತ ಒಂದು ಐಡೆಂಟಿಫೈ ಮಾಡಿದ್ದೇವೆ. ಯಾಕಂದರೆ ಸಂಪೂರ್ಣವಾದಂಥ ಡೇಟಾ ನಮ್ಮ ಹತ್ರ ಇದೆ. ಅದನ್ನು ಥರ್ಡ್ ಫೇಸಲ್ಲಿ ಎಷ್ಟು ಜನಕ್ಕೆ ಕೊಡಬೇಕು ವ್ಯಾಕ್ಸಿನ್ನು, ಎಷ್ಟು ವ್ಯಾಕ್ಸಿನ್ ಬರುತ್ತೆ ಅದರ ಆಧಾರದ ಮೇಲೆ ಸೆಂಟರ್ಸ್ಗಳನ್ನು ಎಲ್ಲೆಲ್ಲಿ ಹೆಚ್ಚಿಗೆ ಮಾಡಬೇಕು, ಯಾವ್ಯಾವುದು ಹೊಸ ಸೆಂಟರ್ಸ್ ತಗೋಬೇಕು ಅದನ್ನು ಥರ್ಡ್ ಫೇಸಲ್ಲಿ ಅದನ್ನು ಮಾಡ್ತೇವೆ. ಇದಿಷ್ಟು ಏನು ಕಮಿಷನರ್ ಮಂಜುನಾಥ್ ರವರ ಪ್ರಸ್ ಮಾತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಶೋಕ್ ಮುಲ್ಕಿ, News18 ಕನ್ನಡ, ಬೆಂಗಳೂರು. ಇನ್ನು ಕಲಬುರಗಿಯಲ್ಲಿ ಕೂಡ ವ್ಯಾಕ್ಸಿನ್ ವಿತರಣೆ ಭರ್ಜರಿ ಸಿದ್ಧತೆ ಅಲ್ಲೂ ಕೂಡ ಮಾಡ್ಕೋತಿದ್ದಾರೆ. ಲಸಿಕೆ ಕೇಂದ್ರದಲ್ಲಿ ಯಾವ ರೀತಿ ಸಿದ್ಧತೆ ಇದೆ, ನನ್ನ ಸಹೋದ್ಯೋಗಿ ಶಿವರಾಮ್ ಅಸುಂಡಿ ಅಲ್ಲಿ ಹೋಗಿದ್ರು, ಅಲ್ಲಿ ಪೂರ್ತಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಲಬುರಗಿಯ ಜಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ನಾಳೆ ವ್ಯಾಕ್ಸಿನ್ ಕೊಡಲಿಕ್ಕೆ ಚಾಲನೆ ಕೊಡಲಾಗುತ್ತೆ. ನಾವೀಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದೇವೆ, ಜಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ಇದ್ದೇವೆ. ನೋಡ್ತಾ ಇರ್ಬೋದು ಇಲ್ಲಿ ಇದು ಏನಿದೆ, ಒಟ್ಟು 3 ಹಂತದಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ. ಮೊದಲನೇದು ರಿಜಿಸ್ಟ್ರೇಷನ್ ರೂಮ್, ಯಾರು ಬರ್ತಾರೆ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ನಂತರ ಅಲ್ಲೇನು ವೇಟಿಂಗ್ ರೂಮ್ ಅಲ್ಲಿ ಇರ್ತದೆ, ವೇಟಿಂಗ್ ರೂಮ್ ಅಲ್ಲಿ ಕೂಡ್ತಾರೆ. ಮತ್ತು ಅದಾದ ನಂತರ ಏನು ಇಲ್ಲಿ ಇದ್ರ ಪಕ್ಕದಲ್ಲಿನೇ ವ್ಯಾಕ್ಸಿನೇಷನ್ ರೂಮ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ಇದೇನು ರೂಮ್ ಇದೆ, ವ್ಯಾಕ್ಸಿನೇಷನ್ ರೂಮ್ ಇದೆ. ಒಟ್ಟು ಕಲಬುರಗಿಯಲ್ಲಿ ನಾಳೆ ಏನಂದ್ರೆ ಜಿಮ್ಸ್ ಆಸ್ಪತ್ರೆ ಸೇರಿ ಒಟ್ಟು 8 ಕಡೆ ನಾಳೆ ಚಾಲನೆ ಕೊಡಲಾಗುತ್ತೆ. ನಂತರ January 18 ಉಳಿದ ಒಟ್ಟು 150 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ಗೆ ಚಾಲನೆ ಕೊಡಲಾಗುತ್ತೆ ಮತ್ತು ವ್ಯಾಕ್ಸಿನೇಷನ್ ಹಾಕಲಾಗುತ್ತೆ. ಪ್ರತಿದಿನ ಏನಿಲ್ಲ ಅಂದರೆ ಪ್ರತಿದಿನ 100 ಜನರಿಗೆ 100 ಕೊರೋನಾ ವಾರಿಯರ್ಸ್ಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. ಇಲ್ಲೇನು ಜಿಮ್ಸ್ ಆಸ್ಪತ್ರೆ ಏನು ವೈದ್ಯಕೀಯ ಕಾಲೇಜಿನಲ್ಲಿದೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಇದು ಏನು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡವರು ನಂತರ ಇದು ನೆಕ್ಸ್ಟ್ ಅಬ್ಸರ್ವೇಷನ್ ರೂಮ್ಗೆ ಹೋಗ್ತಾರೆ. ಇಲ್ಲಿ ಅಬ್ಸರ್ವೇಷನ್ ರೂಮ್ನಲ್ಲೂ ಸಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಅರ್ಧ ತಾಸು ಏನು ಚಿಕಿತ್ಸೆ ಏನು ಇಂಜೆಕ್ಷನ್ ಹಾಕ್ಸ್ಕೊಂಡಿರ್ತಾರೆ, ಅವರು ಡೋಸ್ ತಗೊಂಡಿರ್ತಾರೆ, ಅರ್ಧ ತಾಸು ಇಲ್ಲಿ ಅಬ್ಸರ್ವೇಷನ್ ರೂಮ್ನಲ್ಲಿ ಕೂತ್ಕೊಳ್ತಾರೆ. ಅದಾದ ಯಾವುದೇ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿಲ್ಲ, ಏನೋ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಂಡಿಲ್ಲ ಅಂದರೆ ಅವ್ರನ್ನ ಮನೆಗೆ ಕಳ್ಸ್ಕೊಳ್ಳಾಗುತ್ತೆ. ಹೀಗಾಗಿ ಏನು 3 ಕಡೆ 3 ಹಂತದಲ್ಲೂ ಸಹ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ಳಾಗಿದೆ. ನಾಳೆ ಒಟ್ಟು 8 ಕಡೆ ವ್ಯಾಕ್ಸಿನೇಷನ್ ಕೊಡಲಾಗುತ್ತೆ. ನಂತರ January 18 ಒಟ್ಟು 150 ಕಡೆ ವ್ಯಾಕ್ಸಿನೇಷನ್ ಕೊಡಲಾಗುತ್ತೆ. ಸದ್ಯ 12,000 ವ್ಯಾಕ್ಸಿನೇಷನ್ ಬಂದಿರೋದ್ರಿಂದಾಗಿ ಮೊದಲ ಹಂತದಲ್ಲಿ ಏನು ಯಾರಿಗೆ ಕೊಡಬೇಕು ಅವ್ರಿಗೆ ಮೆಸೇಜ್ ಕೊಡಲಾಗುತ್ತೆ. ನಂತರ ಏನು ಕೋವಿಶೀಲ್ಡ್ ಬಂದಿದೆ, ನಂತರ ಏನು ಹೆಚ್ಚುವರಿ ವ್ಯಾಕ್ಸಿನ್ ಬಂದ ನಂತರ ಉಳಿದವರಿಗೆ ಮೆಸೇಜ್ ಕೊಡಲಾಗುತ್ತೆ. ಒಟ್ಟಾರೆ ಏನು
ಕೊರೋನಾ ಹಾಟ್ಸ್ಪಾಟ್ ಅನ್ಸ್ಕೊಂಡಂತಹ ಕಲಬುರಗಿಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದ್ದು ಕೋವಿಡ್ ವ್ಯಾಕ್ಸಿನ್ಗೆ ಏನು ಹಾಕ್ಲಿಕ್ಕೆ ಕ್ಷಣಗಳನ್ನ ಆರಂಭಗೊಂಡಿದೆ. ಕ್ಯಾಮರಾಮನ್ ವಿಜಯಕುಮಾರ್ ಜೊತೆ ಶಿವರಾಮ ಸಂಡೆ News18 ಕನ್ನಡ ಕಲಬುರಗಿ. ಕಲಬುರಗಿಯಿಂದ ವಿಜಯಪುರದ ಕಡೆ ಹೋಗ್ತಾ ಇದ್ದೀವಿ. ವಿಜಯಪುರದಲ್ಲಿ ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ವ್ಯಾಕ್ಸಿನ್ ಹಂಚಿಕೆಗೆ ತಯಾರಿ ಯಾವ ರೀತಿ ಇದೆ. ನನ್ನ ಸಹೋದ್ಯೋಗಿ ಅಲ್ಲೂ ಕೂಡ ಹೋದ್ರು, ಅಲ್ಲಿನ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜನ ಏನು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ರು ಕೊರೋನಾ ಲಸಿಕೆ ಇದೀಗ ವಿಜಯಪುರ ನಗರಕ್ಕೂ ಆಗಮಿಸಿದೆ. ನಾವೀಗ ವಿಜಯಪುರ DHO ಕಚೇರಿಯಲ್ಲಿದ್ದೀವಿ. ಇಲ್ಲಿ ತಾವು ಗಮನಿಸಬಹುದು ಇಲ್ಲಿ ಏನು ಕೊರೋನಾ ಲಸಿಕೆ ಹೊತ್ತ ವಾಹನ ಏನಿದೆ ಅದು ಈಗ DHO ಕಚೇರಿಗೆ ಬಂದಿದೆ. ಇಲ್ಲಿ ತಾವು ನಾವು ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ತಾವು ಇಲ್ಲಿ ಗಮನಿಸಬಹುದು ಈ ಒಂದು ಕೊರೋನಾ ಲಸಿಕೆಯನ್ನು ತೊಗೊಂಡು ಬಂದಿದ ವಾಹನ ಅದು ಈಗ ವಿಜಯಪುರಕ್ಕೆ ತಲುಪಿದೆ. ಇಲ್ಲಿ DHO ಕಚೇರಿಯನ್ನು ಕೂಡ ತಲುಪಿದೆ. ಇಲ್ಲಿ ತಾವು ಗಮನಿಸಬಹುದು ಈ ಬಾಕ್ಸಲ್ಲಿ ಲಸಿಕೆಗಳಿದ್ದಾವೆ. ವಿಜಯಪುರ ಜಿಲ್ಲೆಯಲ್ಲಿ ಏನು ಕೊರೋನಾ ವಾರಿಯರ್ಸ್ ಏನಿದ್ದಾರೆ ಅವರಿಗೆ ಮೊದಲ ಹಂತದಲ್ಲಿ ಆರೋಗ್ಯ ಇಲಾಖೆ ಕಾರ್ಯಕರ್ತರಿಗೆ ಲಸಿಕೆ ಹಾಕ್ತಾರೆ. ಆ ಲಸಿಕೆಗಳು ಇದರಲ್ಲಿ ಬಂದಿವೆ. ಬನ್ನಿ ಈ ಕುರಿತು ಮಾತನಾಡೋಕೆ ಇಲ್ಲಿ DHO ಆದಂಥ ಡಾಕ್ಟರ್ ಮಹೇಂದ್ರ ಕಾಪ್ಸೆ ಅವರಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರಿ ಹೇಳಿ, ಎಷ್ಟು ಲಸಿಕೆಗಳು ಬಂದಿದ್ದಾವೆ, ಮೊದಲ ಹಂತದಲ್ಲಿ ಎಷ್ಟು ಜನರಿಗೆ ನೀವು ವ್ಯಾಕ್ಸಿನ್ ಕೊಡ್ತೀರಿ? ಈಗ ನಮಗೆ ಬಂದಿರೋದು 9,500 ಡೋಸ್ಗಳು. ಅವತ್ತಿನ ದಿವಸ 8 ಸೈಟ್ಗಳಲ್ಲಿ ನಾವು ವ್ಯಾಕ್ಸಿನನ್ನು ಕೊಡ್ತೀವಿ. ತದನಂತರ ಉಳಿದ ವ್ಯಾಕ್ಸಿನ್ ಎಲ್ಲಗಳನ್ನು ವಿವಿಧ ನಮ್ಮ ಆರೋಗ್ಯ ಸಂಸ್ಥೆಗಳಿಗೆ ಮುಖಾಂತರ ಒಟ್ಟು 9,500 ಜನರಿಗೆ ನಾವು ಕೊಡಲಿಕ್ಕೆ ಶಕ್ಯಿದೆ. ಇದರಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ವೇಸ್ಟೇಜ್ ಅಂತ ಇದು ಮಾಡಿದ್ರು ಹೆಚ್ಚು ಕಡಿಮೆ 9,400-500 ಜನರಿಗೆ ನಾವು ಕೊಡಬಹುದಾಗಿದೆ. ಈಗ ಸರಿ, ಲಸಿಕೆ 9,500 ಏನಿದೆ ಎಷ್ಟು ದಿನದಲ್ಲೂ ಕೊಡ್ಬೋದು? ಮೊದಲು ಲಾಂಚ್ ಕಾರ್ಯಕ್ರಮ ಮಾಡ್ತೀವಿ. ತದನಂತರದಲ್ಲಿ 18ರಂದು ಎಲ್ಲ ಸಂಸ್ಥೆಗಳಲ್ಲಿ ವಿತರಿಸಿ ಎಲ್ಲ ಸಂಸ್ಥೆಗಳ ಮುಖಾಂತರ ಅಲ್ಲಿ ಬೆನಿಫಿಷರಿಗೆ ಕೊಡುವ ವ್ಯವಸ್ಥೆ ಮಾಡ್ತೀವಿ. ಈ ಮೊದಲನೇ ಹಂತದಲ್ಲಿ ವಿಜಯಪುರ ಜಿಲ್ಲೆಗೆ 9,500 ಕೊರೋನಾ ಲಸಿಕೆಗಳು ಬಂದಿದ್ದಾವೆ. ಈ ಒಂದು ಲಸಿಕೆಗಳೇನಿದೆ 18ನೇ ತಾರೀಕಿಂದ ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಏನು ಲಸಿಕಾ ವಿತರಣಾ ಕೇಂದ್ರಗಳಿದ್ದಾವೆ ಅಲ್ಲಿಂದ ಹಂಚಿಕೆ ಮಾಡ್ತೀವಿ ಅಂತೇಳಿ ಡಾಕ್ಟರ್ ಮಹೇಂದ್ರ ಕಾಪ್ಸೆ ಅವರು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಜನ ಏನು ಕುತೂಹಲದಿಂದ ಕಾಯ್ತಾ ಇದ್ರು ಆ ಲಸಿಕೆ ಕಾರ್ಯಕ್ರಮ ಕೊರೋನಾ ಲಸಿಕೆ ವಿತರಣೆ ಕಾರ್ಯಕ್ರಮ ಈ ಒಂದು January 16 ಆರಂಭವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಶೆಟ್ಟಿಗಾರ್, News18 ಕನ್ನಡ, ವಿಜಯಪುರ. ವೆಲ್ಕಮ್ ಬ್ಯಾಕ್. ನಾಳೆ ವಿ ಡೇ ಅಂದರೆ ವ್ಯಾಕ್ಸಿನೇಷನ್ ದಿನ, ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಹೇಗೆ ತಯಾರಿ ನಡೀತಿದೆ ಅಂತ ನಿಮಗೆ ತೋರಿಸಿದ್ವಿ. ಬ್ರೇಕ್ ಮುಂಚೆ ಬಾಗಲಕೋಟೆ ಕಡೆ ಹೇಗೆ ನಡೀತಾ ಇದೆ ಮತ್ತು ಬೇರೆ ಬೇರೆ ಭಾಗ ತೋರಿಸಿದ್ವಿ. ಈಗ ತುಮಕೂರು ಕಡೆ ಬರ್ತಾ ಇದ್ದೀನಿ. ತುಮಕೂರಲ್ಲಿ ಯಾವ ರೀತಿ ವ್ಯಾಕ್ಸಿನೇಷನ್ ಹಂಚಿಕೆ ತಯಾರಿ ನಡೆದಿದೆ ನನ್ನ ಸಹೋದ್ಯೋಗಿ ವಿಠಲ್ ಕುಮಾರ್ ಅಲ್ಲಿ ಹೋಗಿ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾಳೆಯಿಂದ ರಾಜ್ಯಾದ್ಯಂತ ಕೊರೋನಾ ಲಸಿಕೆಯನ್ನು ಎಲ್ಲರಿಗೂ ಕೂಡ ನೀಡಲಾಗುತ್ತೆ. ಈಗಾಗಲೇ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೊರೋನಾ ಲಸಿಕೆಗಳನ್ನು ಆಯಾ ಉಗ್ರಾಣಗಳಲ್ಲಿ ನೀಡಲಾಗಿದೆ. ನಾವೀಗ ತುಮಕೂರು ಜಿಲ್ಲೆ ಜಿಲ್ಲಾ ಲಸಿಕಾ ಕೇಂದ್ರದಲ್ಲಿದ್ದೀವಿ. ಈ ಒಂದು ಲಸಿಕಾ ಕೇಂದ್ರದಲ್ಲೇ ಏನು ಕೊರೋನಾ ವ್ಯಾಕ್ಸಿನೇಷನ್ ಎಷ್ಟಿದೋ ಅಷ್ಟನ್ನು ಕೂಡ ತಂದು ಇಲ್ಲಿಟ್ಟಿರ್ತಕ್ಕಂಥದ್ದು. ನಾಳೆ 14ನೇ ತಾರೀಕು ಏನು ರಾಜ್ಯ ದೇಶ ಏನು ಎಂಥ ಜಿಲ್ಲೆಯ ಚಿಕ್ಕನಾಗ್ನಹಳ್ಳಿ ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ಪಾವಗಡ ಆಗಿರ್ಬೋದು, ಈಗ ಪ್ರತಿಯೊಂದು ತಾಲೂಕುಗಳು ಕೂಡ ಇಲ್ಲಿಂದನೇ ಈಗ ಸಪ್ಲೈ ಆಗ್ತಿರ್ತಕ್ಕಂಥದ್ದು. ನಿನ್ನೆಯಿಂದನೂ ಇದೊಂದು ವೆಹಿಕಲ್ಲು ಸಪ್ಲೈ ಮಾಡ್ತಿರ್ತಕ್ಕಂಥದ್ದು. ಇದೇ ಥರದ 4-5 ವೆಹಿಕಲ್ಲು ಸುಮಾರು 4-5 ತಾಲೂಕುಗಳಿಗೆ ವ್ಯಾಕ್ಸಿನ್ನ ತಗೊಂಡೋಗ್ತಾ ಇರತಕ್ಕಂಥದ್ದು. ಇವಾಗ ಗಮನಿಸ್ಬೋದು ಈ ಒಂದು ಜಿಲ್ಲಾ ಲಸಿಕಾ ಉಗ್ರಾಣ ಏನಿದೆ, ಈ ಒಂದು ಉಗ್ರಾಣದಲ್ಲೇ ಕೂಡ ಏನು ಈಗಾಗಲೇ ನಮಗಿರೋ ಮಾಹಿತಿ ಪ್ರಕಾರ ಏನು DHO ಹೇಳಿರೋ ಪ್ರಕಾರ ಈಗಾಗಲೇ ಈ ಒಂದು ಕೇಂದ್ರದಲ್ಲಿ ಸುಮಾರು 12,000 ಲಸಿಕಾ ಏನು ಡೋಸ್ಗಳು ಇರತಕ್ಕಂಥದ್ದು. ಅಂದರೆ 12,000 ಸಿಬ್ಬಂದಿಗೆ ಮಾತ್ರ ಏನು ಮೊದಲನೇ ಹಂತದ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೆ ಮಾತ್ರ ಒಂದು ಲಸಿಕೆ ನೀಡಿರ್ತಕ್ಕಂಥದ್ದು. ಈಗ ನೋಡ್ಬೋದು ಎಲ್ಲ ಬಾಕ್ಸಸ್ನು ಜೋಡಿಸಿದ್ದಾರೆ. ಅದು ಸಿರಿಂಜ್ ಆಗಿರ್ಬೋದು, ಮತ್ತು ಏನು 20,000 ಸಿರಿಂಜ್ ಆಗಿರ್ಬೋದು, ಮತ್ತು ಏನು ಪ್ರಮುಖವಾಗಿದ್ದಂಥ ಐಸ್ ಟ್ಯೂಬ್ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ಒಂದು ಜೋಡಿಸಿದ್ದಾರೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಈ ಭಾಗಲು ನೀವು ಗಮನಿಸಿದ್ದಾರೆ, ಇದೇ ಭಾಗದಲ್ಲಿ ಸುಮಾರು 12,000 ಕೊರೋನಾ ಲಸಿಕೆಗಳನ್ನು ಸುಮಾರು ಇನ್ನು 2-8 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅವರ ಆ ಒಂದು ಲಸಿಕೆಗಳನ್ನ ಇಟ್ಟಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಇವು ಇದೇ ಒಂದು ಉಗ್ರಾಣದಲ್ಲಿ ಇಟ್ಟಿರ್ತಕ್ಕಂಥದ್ದು ಸುಮಾರು 12,000 ಲಸಿಕೆಗಳನ್ನ ಇಟ್ಟಿದ್ದಾರೆ. ನಾಳೆ ಅಂದರೆ ಏನು ಸುಮಾರು 12,000 ಜನಗಳಿಗೆ ಒಂದು ಲಸಿಕೆ ಒಂದು ತಲುಪಲಿದೆ. ಇನ್ನು ಉಳಿದ ಏನು 7,485 ಜನಗಳಿಗೆ ಇವತ್ತು ತಪ್ಪಿದೆ ನಾಳೆ ಬರುತ್ತೆ ಅಂತ ಹೇಳಿ ಇನ್ನು ಇಲ್ಲಿನ DHO ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಏನು ನಾಳೆಯಿಂದ ಪ್ರಾರಂಭವಾಗುವ ಲಸಿಕಾ ಚಿಕಿತ್ಸಾ ಕಾರ್ಯ ಇಲ್ಲಿಂದನೇ ಒಂದು ಪ್ರಾರಂಭವಾಗುವಂಥದ್ದು. ಚಿರಂಜೀವಿ ಜೊತೆ ವಿಠಲ್, News18 ಕನ್ನಡ, ತುಮಕೂರು. ಕಟ್ಟುವ ವಿಚಾರಕ್ಕೆ ಭಾರಿ ಗಲಾಟೆ ನಡೆದು ಹೋಗಿದೆ. ಸಮಗ್ರ ಶಿಕ್ಷಣ ಇಲಾಖೆಯಲ್ಲಿ ಗಲಾಟೆ, ಪೋಷಕರು ಖಾಸಗಿ ಆಡಳಿತ ಮಂಡಳಿ ನಡುವೆ ಕಿತ್ತಾಟ. ಬ್ರೇಕಿಂಗ್ ನ್ಯೂಸ್. ಪೋಷಕರು ಹಾಗೂ ಶಾಲೆಯವರು ಪರಸ್ಪರ ಬೈದಾಡಿಕೊಂಡಿದ್ದಾರೆ. %50 ಫೀಸ್ ಕಡಿಮೆ ಮಾಡೋದಕ್ಕೆ ಶಾಲೆಗಳು ಒಪ್ತಾ ಇಲ್ಲ. ಶುಲ್ಕದ ವಿಚಾರಕ್ಕೆ ಗಲಾಟೆ ಅಂದರೆ ಗಲಾಟೆ ನಡೆದೋಗಿದೆ.
ಪೋಷಕರು ಶಾಲಾ ಆಡಳಿತ ಮಂಡಳಿ ಸದಸ್ಯರ ನಡುವೆ ಗಲಾಟೆ. ಬ್ರೇಕಿಂಗ್ ನ್ಯೂಸ್. ಆ ಹೆಣ್ಮಗಳು ತುಂಬಾ ಭಾವುಕರಾಗಿದ್ದಾರೆ, ಅವ್ರು ಕಷ್ಟ ಹೇಳ್ಕೊತಿದ್ದಾರೆ, ಆದ್ರೆ ಪರಿಹರಿಸ್ತೀನಿ ನೋಡ್ತೀವಿ ಅಂತ ಹೇಳ್ತಿದ್ದಾರೆ ಇಲಾಖೆಯಲ್ಲಿ. ಅದ್ ಬಿಟ್ರೆ ಎಡಭಾಗದಲ್ಲಿ ಒಂದ್ ರೀತಿ ದೊಡ್ಡ ಆಕ್ರೋಶವನ್ನೇ ವ್ಯಕ್ತಪಡಿಸಿದ್ದಾರೆ ಪೋಷಕರು ಶಾಲಾ ಆಡಳಿತ ಮಂಡಳಿಯ ವಿರುದ್ಧ. ಫೀಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ 50% ಕಡಿಮೆ ಮಾಡಬೇಕು ಅಂತ ಇವರು, ಅದ್ರ ಕಡಿಮೆ ಮಾಡೋಕ್ಕಾಗಲ್ಲ ಅಂತ ಅವರು. ಸಮಗ್ರ ಶಿಕ್ಷಣ ಇಲಾಖೆಯಲ್ಲಿ ಗಲಾಟೆ ಆಗಿದೆ, ಪೋಷಕರು ಮತ್ತು ಖಾಸಗಿ ಆಡಳಿತ ಮಂಡಳಿ ನಡುವೆ ಕಿತ್ತಾಟ. ಹಾಗಾಗಿ ಪೋಷಕರು ತಮ್ಮ ಅಳಲನ್ನ ತೋಡ್ಕೋತಿದ್ದಾರೆ ಅಧಿಕಾರಿಗಳ ಹತ್ರ. ಅಲ್ಲವರು ಸರ್ಕಾರದ ಜೊತೆ ಮಾತಾಡಿ ನಾನು ಬಗೆಹರಿಸ್ತೀನಿ, ಮಾತಾಡಲೇಬೇಕು ಅನ್ನೋ ಒತ್ತಾಯ ಇದೆ, ನಾನು ಪರಿಹರಿಸ್ತೀನಿ ಅಂತ ಅವರು ಕೇಳಿಸ್ಕೊತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣು, ಏನಾಗ್ತಿದೆ ಅಲ್ಲಿ? ಬೆಂಗಳೂರಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಡೆದಂತ ಪ್ರಮುಖ ಸಭೆ ಇದು. ಯಾಕಂದ್ರೆ ಖಾಸಗಿ ಶಾಲೆಗಳು ಹೆಚ್ಚುವರಿಯಾಗಿ ಶುಲ್ಕವನ್ನ ಕೇಳ್ತಿದ್ದಾರೆ ಅಂತ ಹೇಳಿ ಪೋಷಕರು ಈ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಮಿಷನರ್ ಅನ್ಬುಕುಮಾರ್ ನೇತೃತ್ವದಲ್ಲಿ ಸಭೆ ಕೂಡ ಜರುಗಿತು. ರೂಪ್ಸ, ಕ್ಯಾಂಪ್ಸ್, ಕುಸುಮ, ಸಿಬಿಎಸ್ಇ ಸಂಘಟನೆ ಸೇರಿದಂತೆ ಪೋಷಕ ಸಂಘಟನೆಯವರು ಕೂಡ ಆಗಮಿಸಿದ್ರು. ಈ ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಅಹವಾಲುಗಳನ್ನ ಸಲ್ಲಿಸಿದ್ರು. ಸಭೆ ಬಳಿಕ ಹೊರಗಡೆ ಬರಬೇಕಾದ್ರೆ ಮಾತಿನ ಚಕಮಕಿ ಬಹಳ ಜೋರಾಗೇ ಇತ್ತು. ಒಂದ್ ರೀತಿ ಹಲ್ಲೆಗೆ ಯತ್ನ ಕೂಡ, ಹೊರಗಡೆ ಈ ರೀತಿಯಾದಂತ ಅಟೆಂಪ್ಟ್ ಗಳು ಕೂಡ ಅದು. ಯಾಕಂದ್ರೆ ಖಾಸಗಿ ಶಿಕ್ಷಣ ಶಾಲೆಗಳು ಸಭೆ ಒಳಗಡೆ ಯಾವುದೇ ರೀತಿಯಾಗಿ ಹೆಚ್ಚುವರಿ ಶುಲ್ಕವನ್ನ ಪಡೆಯುವುದಿಲ್ಲ ಅಂತ ಹೇಳಿ ಅನ್ಬುಕುಮಾರ್ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ರೆ, ಹೊರಗಡೆ ನಾವು ಫೀಸ್ ಅನ್ನ ಪಡೆದೇ ಪಡಿತೀವಿ ಅನ್ನೋ ರೀತಿಯಾದಂತ ಅನೌಪಚಾರಿಕವಾದಂತ ಮಾತುಗಳು ಬರ್ತಾ ಇದ್ವು. ಇದ್ರಿಂದಾಗಿ ಸಾಕಷ್ಟು ರೀತಿಯಾದಂತ ವಾಗ್ವಾದ ಮತ್ತು ಹಲ್ಲೆಗೆ ಯತ್ನದ ರೀತಿಯಾದಂತ ದೃಶ್ಯಗಳು ಕೂಡ ಕಂಡು ಬಂದು, ಈ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಗಳು ಹೆಚ್ಚುವರಿಯಾಗಿ ಏನ್ ಶುಲ್ಕ ಪಡಿತದವೆ ಇದನ್ನ ಕಡಿಮೆ ಮಾಡಲೇಬೇಕು. ಥ್ಯಾಂಕ್ ಯು ಶರಣ ಹಂಪಿ ಈ ಕ್ಷಣದ ಮಾಹಿತಿಗಾಗಿ. ನಾಗರಹೊಳೆಯಲ್ಲಿದ್ದಾರೆ ನಟ ದರ್ಶನ್. ನಾಗರಹೊಳೆಯ ಕಬಿನಿ ವ್ಯಾಪ್ತಿಯಲ್ಲಿ ಸಫಾರಿ ಮಾಡ್ತಿದ್ದಾರೆ. ಈ ಸಫಾರಿ ಸಂದರ್ಭದಲ್ಲಿ ಕರಿ ಚಿರತೆ ದರ್ಶನ ಕೂಡ ಆಗಿದೆ ದರ್ಶನ್ ಅವ್ರಿಗೆ. ಕಳೆದ 3 ವರ್ಷಗಳಿಂದ ದರ್ಶನ್ ಕ್ಯಾಮ್ರಾ ಸೆರೆ ಸಿಕ್ಕಿರಲಿಲ್ಲ ಈ ಕರಿ ಚಿರತೆ. ಇದೀಗ ಕರಿ ಚಿರತೆ ಸೆರೆ ಹಿಡಿದು ಖುಷಿಯಾಗಿದ್ದಾರೆ ನಟ ದರ್ಶನ್. ಸಫಾರಿ ಸಂದರ್ಭದಲ್ಲಿ 3 ಹುಲಿ, ಕರಿ ಚಿರತೆ, ಕಾಡು ನಾಯಿ, ಆನೆಗಳು ಕ್ಯಾಮ್ರಾಗೆ ಸೆರೆ ಸಿಕ್ಕಿವೆ. ಆಪ್ತರೊಂದಿಗೆ ಸಫಾರಿಗೆ ತೆರಳಿದ್ರು ನಟ ದರ್ಶನ್. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗ್ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದ್ರ ರೂಢಿನೂ ಆಗಲ್ಲ. ಪೇಡ್ ಸಫಾ ಯಾವ ರೋಗನೂ ಇಲ್ಲಪ್ಪ. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದ್ರ ರೂಢಿನೂ ಆಗಲ್ಲ. ಪೇಡ್ ಸಫಾ ಯಾವ ರೋಗನೂ ಇಲ್ಲಪ್ಪ.